We discussed about five different quantum numbers, principal quantum number, orbital quantum number, spin quantum number, then orbital magnetic quantum number, ML. Then we discussed about spin magnetic quantum number, MS. Okay, MS can take 2s plus 1 values. Since s is equal to half, 2s plus 1 becomes equal to 2. So therefore, MS can take 2 possible values. Okay. And those are minus half or plus half. Minus s to plus s. What are the possible values of MS? Minus s to plus s. Minus and s half here. So minus half to plus half, 0 barely. MS is 0 barely. Okay. For single electron, s cannot become 0. So therefore, only 2 possible values, minus half, plus half. So MS is equal to minus half, spin down state. So MS is equal to plus half, spin up state. Okay. I have already told. So this magnetic spin quantum number MS gives the projection of the so spin angular momentum S along a reference direction. That reference direction is S direction usually. So therefore that component is SSF. So therefore SSF is given by MS into H cross, where MS is the spin quantum number. Okay. Now let us move on to the next quantum number. So total angular momentum quantum number. Okay, ಹೆಸರುಗಳೆಲ್ಲ ಸ್ವಲ್ಪ ಉದ್ದ ಉದ್ದ ಇದೆ, ಕನ್ಫ್ಯೂಷನ್ ಆಗ್ಬೋದು, ಬಟ್ ದೇ ಆರ್ ವೆರಿ ಸಿಂಪಲ್ ಇನ್ ನೇಚರ್. ಓಕೆ, ಸೊ ನೆಕ್ಸ್ಟ್ ಒನ್ ಇಸ್ ಟೋಟಲ್ ಆಂಗ್ಯುಲರ್ ಮೊಮೆಂಟಮ್ ಕ್ವಾಂಟಮ್ ನಂಬರ್. ಓಕೆ, ಸೊ ದಿಸ್ ಟೋಟಲ್ ಕ್ವಾಂಟಮ್ ನಂಬರ್ ಅಥವಾ ದಿಸ್ ಟೋಟಲ್ ಆಂಗ್ಯುಲರ್ ಮೊಮೆಂಟಮ್ ಕ್ವಾಂಟಮ್ ನಂಬರ್ ಈಸ್ ಕ್ವಾಂಟಮ್ ನಂಬರ್ ಇಸ್ ಡಿನೋಟೆಡ್ ಬೈ ಸ್ಮಾಲ್ ಜೆ. ಸ್ಮಾಲ್ ಜೆ ಇಸ್ ದ ಸಿಂಬಲ್ ಫಾರ್ ಟೋಟಲ್ ಆಂಗ್ಯುಲರ್ ಮೊಮೆಂಟಮ್ ಕ್ವಾಂಟಮ್ ನಂಬರ್. ಓಕೆ, ಪ್ರತಿ ಸಲನೂ ಕೂಡ ಟೋಟಲ್ ಆಂಗ್ಯುಲರ್ ಮೊಮೆಂಟಮ್ ಕ್ವಾಂಟಮ್ ನಂಬರ್ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಟೋಟಲ್ ಕ್ವಾಂಟಮ್ ನಂಬರ್ ಅಂದ್ರೆ ಗೊತ್ತಾಗುತ್ತೆ, ಟೋಟಲ್ ಕ್ವಾಂಟಮ್ ನಂಬರ್ ಅಂತಂದ್ರೆ ಟೋಟಲ್ ಆಂಗ್ಯುಲರ್ ಮೊಮೆಂಟಮ್ ಕ್ವಾಂಟಮ್ ನಂಬರ್ ಅಂತಾನೆ ಅರ್ಥ. ಓಕೆ, ಏನೋ ದ ಸಿಂಬಲ್ ಫಾರ್ ದಿಸ್ ಇಸ್ ಜೆ. ಓಕೆನಾ, ಸ್ಮಾಲ್ ಜೆ. ಸೊ ವಾಟ್ ಇಸ್ ದ ಸಿಗ್ನಿಫಿಕೆನ್ಸ್ ಆಫ್ ದಿಸ್ ಕ್ವಾಂಟಮ್ ನಂಬರ್ ಜೆ? ದ ಸಿಗ್ನಿಫಿಕೆನ್ಸ್ ಆಫ್ ದಿಸ್ ಕ್ವಾಂಟಮ್ ನಂಬರ್ ಜೆ ಈಸ್ ದಟ್ ಇಟ್ ಗಿವ್ಸ್ ದಿ ಟೋಟಲ್ ಆಂಗ್ಯುಲರ್ ಮೊಮೆಂಟಮ್ ವೆಕ್ಟರ್ ಜೆ, ಕ್ಯಾಪಿಟಲ್ ಜೆ, ವೆಕ್ಟರ್ ಜೆ, ಕ್ಯಾಪಿಟಲ್ ಜೆ. ಓಕೆ, ಈ ಸ್ಮಾಲ್ ಕ್ವಾಂಟಮ್ ನಂಬರ್ ಜೆ ಅಂದ್ರೆ ಟೋಟಲ್ ಕ್ವಾಂಟಮ್ ನಂಬರ್ ಜೆ ಏನ್ ಕೊಡುತ್ತೆ ಅಂತಂದ್ರೆ ಟೋಟಲ್ ಆಂಗ್ಯುಲರ್ ಮೊಮೆಂಟಮ್ ವೆಕ್ಟರ್ ಜೆ ನ ಹೇಳುತ್ತೆ ಕೊಡುತ್ತೆ. ಟೋಟಲ್ ಆಂಗ್ಯುಲರ್ ಮೊಮೆಂಟಮ್ ವೆಕ್ಟರ್ ಜೆ ಎಲ್ಲಿಂದ ಬಂತು? ಪ್ಲೀಸ್ ರಿಮೆಂಬರ್ ವಿ ಹ್ಯಾವ್ ಟು ವೆಕ್ಟರ್ಸ್. ಓಕೆ, ವಿ ಹ್ಯಾವ್ ಟು ವೆಕ್ಟರ್ಸ್ ವಿ ಹ್ಯಾವ್ ಆಲ್ರೆಡಿ ಡಿಸ್ಕಸ್ಡ್. ಓಕೆ, ವಿತ್ ರೆಸ್ಪೆಕ್ಟ್ ಟು ದ ಎಲೆಕ್ಟ್ರಾನ್. ಸೊ ಒನ್ ಇಸ್ ವೆಕ್ಟರ್ ಎಲ್, ಕ್ಯಾಪಿಟಲ್ ಎಲ್, ವೆಕ್ಟರ್ ಎಲ್, ಕ್ಯಾಪಿಟಲ್ ಎಲ್, ದಟ್ ಈಸ್ ಆರ್ಬಿಟಲ್ ಆಂಗ್ಯುಲರ್ ಮೊಮೆಂಟಮ್. ಅಂಡ್ ವಿ ಹ್ಯಾವ್ ಆಲ್ಸೋ ಸ್ಪಿನ್ ಆಂಗ್ಯುಲರ್ ಮೊಮೆಂಟಮ್. ಆರ್ಬಿಟಲ್ ಆಂಗ್ಯುಲರ್ ಮೊಮೆಂಟಮ್ ಇದೆ ಎಲೆಕ್ಟ್ರಾನ್ ಗೆ, ಸ್ಪಿನ್ ಆಂಗ್ಯುಲರ್ ಮೊಮೆಂಟಮ್ ಇದೆ. ಆರ್ಬಿಟಲ್ ಆಂಗ್ಯುಲರ್ ಮೊಮೆಂಟಮ್ ವೆಕ್ಟರ್ ಎಲ್ಲೋ ಅದು ವೆಕ್ಟರ್, ಸ್ಪಿನ್ ಆಂಗ್ಯುಲರ್ ಮೊಮೆಂಟಮ್ ವೆಕ್ಟರ್ ಎಸ್ ಸ್ಕ್ವೇರ್ ಕ್ಯಾಪಿಟಲ್ ಎಸ್ ಅದು ವೆಕ್ಟರ್. ಸೊ ಆಂಗ್ಯುಲರ್ ಮೊಮೆಂಟಮ್ ವೆಕ್ಟರ್, ಸ್ಪಿನ್ ಆಂಗ್ಯುಲರ್ ಮೊಮೆಂಟಮ್ ವೆಕ್ಟರ್ ಎರಡು ವೆಕ್ಟರ್ ಇವೆರಡನ್ನು ನೀವು ಆಡ್ ಮಾಡಿದಾಗ ಸೊ ಯು ವಿಲ್ ಎಂಡ್ ಅಪ್ ವಿತ್ ಸೊ ಟೋಟಲ್ ಆಂಗ್ಯುಲರ್ ಮೊಮೆಂಟಮ್. ಓಕೆ, ಹೌ ಡು ಯು ಫೈಂಡ್ ಔಟ್ ದಿಸ್ ಟೋಟಲ್ ಆಂಗ್ಯುಲರ್ ಮೊಮೆಂಟಮ್? ಸೊ ಟೋಟಲ್ ಆಂಗ್ಯುಲರ್ ಮೊಮೆಂಟಮ್ ಕ್ಯಾನ್ ಬಿ ಫೌಂಡ್ ಔಟ್ ಜಸ್ಟ್ ಬೈ ದ ಹೆಲ್ಪ್ ಆಫ್ ಟೋಟಲ್ ಕ್ವಾಂಟಮ್ ನಂಬರ್ ಸ್ಮಾಲ್ ಜೆ. ಓಕೆ, ಸೊ ಸ್ವಲ್ಪ ಕೇರ್ಫುಲ್ ಆಗಿ ಫಾಲೋ ಮಾಡ್ತಾ ಬನ್ನಿ. ಇಲ್ಲಿವರೆಗೂ ಪ್ರತಿ ಕೇಸಲ್ಲೂ ಕೂಡ ಕ್ವಾಂಟಮ್ ನಂಬರ್ ಗೆ ಸ್ಮಾಲ್ ಲೆಟರ್ಸ್ ನ ಯೂಸ್ ಮಾಡ್ತಾ ಇದೀವಿ, ರೆಸ್ಪೆಕ್ಟಿವ್ ಆಂಗ್ಯುಲರ್ ಮೊಮೆಂಟಮ್ ಗೆ ಕ್ಯಾಪಿಟಲ್ ಲೆಟರ್ಸ್ ಯೂಸ್ ಮಾಡ್ತಾ ಇದೀವಿ. ಫಾರ್ ಎಕ್ಸಾಂಪಲ್, ಆರ್ಬಿಟಲ್ ಕ್ವಾಂಟಮ್ ನಂಬರ್ ಸ್ಮಾಲ್ ಎಲ್, ಆರ್ಬಿಟಲ್ ಆಂಗ್ಯುಲರ್ ಮೊಮೆಂಟಮ್ ವೆಕ್ಟರ್ ಎಲ್, ವೆಕ್ಟರ್ ಕ್ಯಾಪಿಟಲ್ ಎಲ್, ಸ್ಪಿನ್ ಕ್ವಾಂಟಮ್ ನಂಬರ್ ಸ್ಮಾಲ್ ಎಸ್, ಸ್ಪಿನ್ ಆಂಗ್ಯುಲರ್ ಮೊಮೆಂಟಮ್ ಕ್ಯಾಪಿಟಲ್ ಎಸ್, ವೆಕ್ಟರ್ ಕ್ಯಾಪಿಟಲ್ ಎಸ್. ಸೊ ಅದೇ ತರ ಇವಾಗ ಇನ್ನೊಂದು ಮೊಮೆಂಟಮ್ ಇನ್ನೊಂದು ಬರ್ತಾ ಇದೆ, ಏನಂತಂದ್ರೆ ಆಂಗ್ಯುಲರ್ ಟೋಟಲ್ ಕ್ವಾಂಟಮ್ ನಂಬರ್, ಟೋಟಲ್ ಕ್ವಾಂಟಮ್ ನಂಬರ್ ಸ್ಮಾಲ್ ಜೆ. ಹಾಗಾದ್ರೆ ಟೋಟಲ್ ಆಂಗ್ಯುಲರ್ ಮೊಮೆಂಟಮ್ ವೆಕ್ಟರ್ ಜೆ, ಟೋಟಲ್ ಆಂಗ್ಯುಲರ್ ಮೊಮೆಂಟಮ್ ವೆಕ್ಟರ್ ಜೆ ಎಲ್ಲಿಂದ ಬರ್ತಾ ಇದೆ? ಇಟ್ಸ್ ವೆರಿ ಸಿಂಪಲ್, ಇಟ್ ಇಸ್ ದಿ ವೆಕ್ಟರ್ ಸಮ್ ಆಫ್ ಆಂಗ್ಯುಲರ್ ಮೊಮೆಂಟಮ್ ವೆಕ್ಟರ್, ಆರ್ಬಿಟಲ್ ಆಂಗ್ಯುಲರ್ ಮೊಮೆಂಟಮ್ ವೆಕ್ಟರ್, ಸ್ಪಿನ್ ಆಂಗ್ಯುಲರ್ ಮೊಮೆಂಟಮ್ ವೆಕ್ಟರ್. ಯಾವ್ದಾದ್ರು ಎಲೆಕ್ಟ್ರಾನ್ ತಗೊಂಡ್ರೆ ಎಲೆಕ್ಟ್ರಾನ್ಗೆ ಆರ್ಬಿಟಲ್ ಆಂಗ್ಯುಲರ್ ಮೊಮೆಂಟಮ್ ಇದೆ, ಸ್ಪಿನ್ ಆಂಗ್ಯುಲರ್ ಮೊಮೆಂಟಮ್ ಇದೆ, ಆರ್ಬಿಟಲ್ ಆಂಗ್ಯುಲರ್ ಮೊಮೆಂಟಮ್ ವೆಕ್ಟರ್, ಸ್ಪಿನ್ ಆಂಗ್ಯುಲರ್ ಮೊಮೆಂಟಮ್ ವೆಕ್ಟರ್, ಎರಡು ಒಂದೇ ತರ ಮೊಮೆಂಟಮ್ ವೆಕ್ಟರ್ಗಳಾಗಿರೋದ್ರೆ ಎರಡನ್ನೂ ಆಡ್ ಮಾಡ್ಬೋದು. ಎರಡನ್ನು ಆಡ್ ಮಾಡಿದಾಗ ಏನ್ ಸಿಗುತ್ತೆ? ಟೋಟಲ್ ಆಂಗ್ಯುಲರ್ ಮೊಮೆಂಟಮ್ ಸಿಗುತ್ತೆ. ಟೋಟಲ್ ಆಂಗ್ಯುಲರ್ ಮೊಮೆಂಟಮ್ ಗೆ ಸಂಬಂಧಿಸಿದ ಕ್ವಾಂಟಮ್ ನಂಬರ್ ಟೋಟಲ್ ಆಂಗ್ಯುಲರ್ ಮೊಮೆಂಟಮ್ ಕ್ವಾಂಟಮ್ ನಂಬರ್, ದಟ್ ಇಸ್ ಡಿನೋಟೆಡ್ ಬೈ ಸ್ಮಾಲ್ ಜೆ. ಓಕೆ, ಅಂಡ್ ಹೌ ಡು ಯು ಫೈಂಡ್ ಔಟ್ ದಿಸ್ ಟೋಟಲ್ ಜೆ? ಈ ಟೋಟಲ್ ಜೆ ಇದೆಯಲ್ಲ, ಅಂದ್ರೆ ಟೋಟಲ್ ಆಂಗ್ಯುಲರ್ ಮೊಮೆಂಟಮ್ ಇದೆಯಲ್ಲ, ಅದ್ರ ಮ್ಯಾಗ್ನಿಟ್ಯೂಡ್ ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ದ ಮ್ಯಾಗ್ನಿಟ್ಯೂಡ್ ಆಫ್ ಟೋಟಲ್ ಕ್ವಾಂಟಮ್ ನಂಬರ್, ಸಾರಿ ಟೋಟಲ್ ಆಂಗ್ಯುಲರ್ ಮೊಮೆಂಟಮ್ ಈಸ್ ಕ್ಯಾಪಿಟಲ್ ಜೆ, ದಟ್ ಈಸ್ ದಿ ಸೊ ಮಾಡ್ಯುಲಸ್ ಆಫ್ ವೆಕ್ಟರ್ ಜೆ, ಮಾಡ್ಯುಲಸ್ ಆಫ್ ವೆಕ್ಟರ್ ಜೆ ಬರುತ್ತೆ. ಅದನ್ನ ಹೆಂಗ್ ಫೈಂಡ್ ಔಟ್ ಮಾಡ್ತೀರಾ? ಸೇಮ್ ಓಲ್ಡ್ ಫಾರ್ಮುಲಾ, ಇಟ್ ಈಸ್ ಸ್ಕ್ವೇರ್ ರೂಟ್ ಆಫ್ ಜೆ ಇಂಟು ಜೆ ಪ್ಲಸ್ ಒನ್ ಹೆಚ್ ಕ್ರಾಸ್. ಜೆ ಇಸ್ ಅ ಸ್ಮಾಲ್ ಲೆಟರ್ ಕ್ವಾಂಟಮ್ ನಂಬರ್. ಅಂದ್ರೆ ನಿಮ್ಗೆ ಸ್ಮಾಲ್ ಜೆ ಕ್ವಾಂಟಮ್ ನಂಬರ್ ಗೊತ್ತಿದೆ ಅಂತಂದ್ರೆ, ಟೋಟಲ್ ಕ್ವಾಂಟಮ್ ನಂಬರ್ ಸ್ಮಾಲ್ ಜೆ ಗೊತ್ತಿದೆ ಅಂತಂದ್ರೆ ಟೋಟಲ್ ಆಂಗ್ಯುಲರ್ ಮೊಮೆಂಟಮ್ ವ್ಯಾಲ್ಯೂ ಗೊತ್ತಿದೆ ಅಂತ. ಅದನ್ನ ಫೈಂಡ್ ಔಟ್ ಮಾಡೋದಕ್ಕೆ ಈ ಫಾರ್ಮುಲಾ ಯೂಸ್ ಮಾಡಬೇಕು. ಕ್ಯಾಪಿಟಲ್ ಜೆ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್
small j into small j plus 1 h cross. Again, I repeat, ಎಲ್ಲ ಪ್ರತಿ ಎಕ್ಸ್ಪ್ರೆಷನ್ ಅಲ್ಲೂ ಕೂಡ ಹೆಚ್ ಕ್ರಾಸ್ ಬ್ರಾಕೆಟ್ ಒಳಗಡೆ, ಸೊ ಸ್ಕ್ವೇರ್ ರೂಟ್ ಒಳಗಡೆ ಎಲ್ಲ ಸ್ಕ್ವೇರ್ ರೂಟ್ ಇಂದ ಆಚೆ ಇದೆ. ಹಾಗಾಗಿ ಬಿ ಕೇರ್ಫುಲ್. ಓಕೆ, ನೀವೇನಾದ್ರು ಅಕಸ್ಮಾತ್ ಎಕ್ಸಾಮ್ ಅಲ್ಲಿ ಬರೀತಿರ್ಬೇಕಾದ್ರೆ ಹೆಚ್ ಕ್ರಾಸ್ ನ ಸ್ಕ್ವೇರ್ ರೂಟ್ ಒಳಗಡೆ ಬರೆದು ಬಿಟ್ರೆ ಸೊ ಮೀನ್ ಹೊರಟೋಗ್ಬಿಡುತ್ತೆ, ಫುಲ್ ತಪ್ಪಾಗೋಗ್ಬಿಡುತ್ತೆ. ಸೊ ಹಾಗಾಗಿ ಯು ಕ್ಯಾನ್ ಫೈಂಡ್ ಔಟ್ ಟೋಟಲ್ ಆಂಗ್ಯುಲರ್ ಮೊಮೆಂಟಮ್. ಟೋಟಲ್ ಆಂಗ್ಯುಲರ್ ಮೊಮೆಂಟಮ್, ಟೋಟಲ್ ಆಂಗ್ಯುಲರ್ ಮೊಮೆಂಟಮ್ ಎಲ್ಲಿಂದ ಬಂತು? ಆರ್ಬಿಟಲ್ ಆಂಗ್ಯುಲರ್ ಮೊಮೆಂಟಮ್, ಸ್ಪಿನ್ ಆಂಗ್ಯುಲರ್ ಮೊಮೆಂಟಮ್, ಎರಡು ವೆಕ್ಟರ್ಸ್ ಗಳು ಎರಡು ಆಡ್ ಆಗಿ ಟೋಟಲ್ ಆಂಗ್ಯುಲರ್ ಮೊಮೆಂಟಮ್ ಬಂತು. ಟೋಟಲ್ ಆಂಗ್ಯುಲರ್ ಮೊಮೆಂಟಮ್ ಮ್ಯಾಗ್ನಿಟ್ಯೂಡ್ ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ಬೈ ದಿಸ್ ಎಕ್ಸ್ಪ್ರೆಷನ್, ಸ್ಕ್ವೇರ್ ರೂಟ್ ಆಫ್ ಜೆ ಇಂಟು ಜೆ ಪ್ಲಸ್ ಒನ್ ಹೆಚ್ ಕ್ಲಸ್ ಪ್ಲಸ್ ಸ್ಮಾಲ್ ಜೆ ಇಸ್. ಸೊ ಟೋಟಲ್ ಕ್ವಾಂಟಮ್ ನಂಬರ್ ಆರ್ ಟೋಟಲ್ ಆಂಗ್ಯುಲರ್ ಮೊಮೆಂಟಮ್ ಕ್ವಾಂಟಮ್ ನಂಬರ್. ಓಕೆನಾ? ನಾವ್ ದಿಸ್ ಟೋಟಲ್ ಕ್ವಾಂಟಮ್ ನಂಬರ್, ಟೋಟಲ್ ಆಂಗ್ಯುಲರ್ ಮೊಮೆಂಟಮ್ ಕ್ವಾಂಟಮ್ ನಂಬರ್ ಜೆ, ಓಕೆ, ಫಾರ್ ಒನ್ ಎಲೆಕ್ಟ್ರಾನ್ ಸಿಸ್ಟಮ್, ವಿ ಆರ್ ಕ್ಯಾಲ್ಕುಲೇಟಿಂಗ್ ಫಾರ್ ಓನ್ಲಿ ಒನ್ ಎಲೆಕ್ಟ್ರಾನ್ ಸಿಸ್ಟಮ್. ಟೂ ಎಲೆಕ್ಟ್ರಾನ್ ಸಿಸ್ಟಮ್, ತ್ರೀ ಎಲೆಕ್ಟ್ರಾನ್ ಸಿಸ್ಟಮ್, ಇದು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಲೆಟ್ ಅಸ್ ಸಿ ದಟ್ ಲೇಟರ್. ವಿ ಶಾಲ್ ಸಿ ದಟ್ ಲೇಟರ್. ಅವೆಲ್ಲ ಸ್ವಲ್ಪ ಕಾಂಪ್ಲಿಕೇಟೆಡ್ ಕೇಸಸ್ ಇದೆ, ಬಟ್ ಅದು ಕೂಡ ನಿಮ್ಮ ಸಿಲೆಬಸ್ ಅಲ್ಲಿ ಇದೆ, ನಾನು ಮುಂದೆ ಮಾಡ್ತೀನಿ ನಾನು ಇದನ್ನ. ಸೊ ಫಾರ್ ಎ ಸಿಂಗಲ್ ಎಲೆಕ್ಟ್ರಾನ್ ಸಿಸ್ಟಮ್, ಫಾರ್ ಎಕ್ಸಾಂಪಲ್ ಹೈಡ್ರೋಜನ್ ಅಂತಾನೆ ತಗೊಳ್ಳಿ, ಹೈಡ್ರೋಜನ್ ಒಂದೇ ಒಂದು ಎಲೆಕ್ಟ್ರಾನ್ ಇದೆ, ಸೊ ಹಾಗಾಗಿ ಅದು ಸಿಂಗಲ್ ಎಲೆಕ್ಟ್ರಾನ್ ಸಿಸ್ಟಮ್ ಆಗುತ್ತೆ. ಸಿಂಗಲ್ ಎಲೆಕ್ಟ್ರಾನ್ ಸಿಸ್ಟಮ್ ಅಲ್ಲಿ ನೀವು ಜೆ ಅಂದ್ರೆ ಟೋಟಲ್ ಆಂಗ್ಯುಲರ್ ಮೊಮೆಂಟಮ್ ಕ್ವಾಂಟಮ್ ನಂಬರ್ ಸ್ಮಾಲ್ ಜೆ ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ಹೇಗೆ ಫೈಂಡ್ ಔಟ್ ಮಾಡ್ತೀರಾ ಅಂತಂದ್ರೆ, ಯೂಸಿಂಗ್ ದಿಸ್ ಎಕ್ಸ್ಪ್ರೆಷನ್ ಸ್ಮಾಲ್ ಜೆ ಇಸ್ ಈಕ್ವಲ್ ಟು ಎಲ್ ಪ್ಲಸ್ ಆರ್ ಮೈನಸ್ ಎಸ್, ವೇರ್ ಸ್ಮಾಲ್ ಎಲ್, ಎಲ್ಲ ಸ್ಮಾಲ್ ಲೆಟರ್ಸ್ ಅಬ್ಸರ್ವ್ ಮಾಡಿ, ಇವೆಲ್ಲ ಕ್ವಾಂಟಮ್ ನಂಬರ್ಸ್. ಜೆ ಇಸ್ ಟೋಟಲ್ ಆಂಗ್ಯುಲರ್ ಮೊಮೆಂಟಮ್ ಕ್ವಾಂಟಮ್ ನಂಬರ್, ಸ್ಮಾಲ್ ಎಲ್ ಇಸ್ ಆರ್ಬಿಟಲ್ ಕ್ವಾಂಟಮ್ ನಂಬರ್, ಎಸ್ ಇಸ್ ಸ್ಪಿನ್ ಕ್ವಾಂಟಮ್ ನಂಬರ್. ಆರ್ಬಿಟಲ್ ಕ್ವಾಂಟಮ್ ನಂಬರ್ ನಮಗೆ ಗೊತ್ತಿಲ್ಲ, ಇಟ್ ಕ್ಯಾನ್ ಬಿ ಜೀರೋ, ಇಟ್ ಕ್ಯಾನ್ ಬಿ ಒನ್ ಟು ತ್ರೀ, ಎಷ್ಟಾದ್ರೂ ಇರಲಿ, ಇನ್ ಜನರಲ್ ಇಟ್ ಕ್ಯಾನ್ ಬಿ ಎನಿಥಿಂಗ್. ಸೊ ದೆನ್ ಎಲ್ ಅಂತಾನೆ ಬರ್ಕೋಣ, ಬಟ್ ಎಸ್ ವ್ಯಾಲ್ಯೂ ಇಸ್ ಹಾಫ್ ಅಲ್ವಾ, ಸೊ ದೇರ್ ಫೋರ್ ಜೆ ಕ್ಯಾನ್ ಟೇಕ್ ಟೂ ಪಾಸಿಬಲ್ ವ್ಯಾಲ್ಯೂಸ್. ಸೊ ಟೋಟಲ್ ಕ್ವಾಂಟಮ್ ನಂಬರ್ ಸ್ಮಾಲ್ ಜೆ ಕ್ಯಾನ್ ಟೇಕ್ ಟೂ ಪಾಸಿಬಲ್ ವ್ಯಾಲ್ಯೂಸ್ ಫಾರ್ ಒನ್ ಎಲೆಕ್ಟ್ರಾನ್ ಸಿಸ್ಟಮ್. ಒನ್ ಈಸ್ ಎಲ್ ಪ್ಲಸ್ ಹಾಫ್, ಅನದರ್ ಒನ್ ಈಸ್ ಎಲ್ ಮೈನಸ್ ಹಾಫ್. ಐ ಹೋಪ್ ದಿಸ್ ಇಸ್ ವೆರಿ ಕ್ಲಿಯರ್. ಸೊ ಫಾರ್ ಎ ಗಿವನ್ ವ್ಯಾಲ್ಯೂ ಆಫ್ ಆರ್ಬಿಟಲ್ ಕ್ವಾಂಟಮ್ ನಂಬರ್ ಎಲ್, ಸ್ಮಾಲ್ ಎಲ್, ಫಾರ್ ಎನ್ ಎಲೆಕ್ಟ್ರಾನ್ ಇನ್ ಒನ್ ಎಲೆಕ್ಟ್ರಾನ್ ಸಿಸ್ಟಮ್, ಫಾರ್ ಎನ್ ಎಲೆಕ್ಟ್ರಾನ್ ಇನ್ ಒನ್ ಎಲೆಕ್ಟ್ರಾನ್ ಸಿಸ್ಟಮ್, ಟೂ ವ್ಯಾಲ್ಯೂಸ್ ಆಫ್ ಟೋಟಲ್ ಆಂಗ್ಯುಲರ್ ಮೊಮೆಂಟಮ್ ಕ್ವಾಂಟಮ್ ನಂಬರ್ ಜೆ ಆರ್ ಪಾಸಿಬಲ್. ದೋಸ್ ಆರ್ ಜೆ ಇಸ್ ಈಕ್ವಲ್ ಟು ಎಲ್ ಪ್ಲಸ್ ಆಫ್, ಜೆ ಇಸ್ ಈಕ್ವಲ್ ಟು ಎಲ್ ಮೈನಸ್ ಆಫ್. ಅದೇ ಮೇಲ್ಗಡೆ ಬಂದಿದ್ದೆ, ಇನ್ನೊಂದ್ಸಲ ಹೇಳ್ತಿದ್ದೀನಿ, ಜೆ ಇಸ್ ಈಕ್ವಲ್ ಟು ಎಲ್ ಪ್ಲಸ್ ಆರ್ ಮೈನಸ್ ಆಫ್ ಅಂತಂದ್ರೆ ಜೆ ಇಸ್ ಈಕ್ವಲ್ ಟು ಎಲ್ ಪ್ಲಸ್ ಆಫ್ ಆಗುತ್ತೆ, ಜೆ ಇಸ್ ಈಕ್ವಲ್ ಟು ಎಲ್ ಮೈನಸ್ ಆಫ್ ಆಗುತ್ತೆ. ಓಕೆ, ಬಟ್ ದೇರ್ ಇಸ್ ಐ ಎಮ್ ಗೋಯಿಂಗ್ ಟು ಗಿವ್ ಸರ್ಟನ್ ಎಕ್ಸಾಂಪಲ್ಸ್. ಫಾರ್ ಎಕ್ಸಾಂಪಲ್, ಐ ಎಮ್ ಗೋಯಿಂಗ್ ಟು ಟೇಕ್ ಎಲ್ ಇಸ್ ಈಕ್ವಲ್ ಟು ಒನ್ ಸ್ಟೇಟ್, ಸ್ಮಾಲ್ ಆರ್ಬಿಟಲ್ ಕ್ವಾಂಟಮ್ ನಂಬರ್ ಎಲ್ ಇಸ್ ಈಕ್ವಲ್ ಟು ಒನ್ ಅಂತ ತಗೋತೀನಿ. ಸ್ಮಾಲ್ ಎಲ್ ಇಸ್ ಈಕ್ವಲ್ ಟು ಒನ್ ಅಂತ ತಗೊಂಡ್ರೆ ಜೆ ವ್ಯಾಲ್ಯೂ ಒನ್ ಪ್ಲಸ್ ಆಫ್ ಒನ್ ಮೈನಸ್ ಆಫ್. ಒನ್ ಪ್ಲಸ್ ಆಫ್ ಅಂದ್ರೆ ತ್ರೀ ಬೈ ಟು ಆಗುತ್ತೆ, ಒನ್ ಮೈನಸ್ ಆಫ್ ಅಂದ್ರೆ ಹಾಫ್ ಆಗುತ್ತೆ. ಸೊ ದೇರ್ ಫೋರ್ ಫಾರ್ ಎ ಕೇಸ್ ಇನ್ ವಿಚ್ ದೇರ್ ಇಸ್ ಅನ್ ಎಲೆಕ್ಟ್ರಾನ್ ಹೂಸ್ ಆರ್ಬಿಟಲ್ ಕ್ವಾಂಟಮ್ ನಂಬರ್ ಎಲ್, ಸ್ಮಾಲ್ ಎಲ್ ಇಸ್ ಒನ್, ವಾಟ್ ಆರ್ ದ ಪಾಸಿಬಲ್ ವ್ಯಾಲ್ಯೂಸ್ ಆಫ್ ಟೋಟಲ್ ಕ್ವಾಂಟಮ್ ನಂಬರ್? ದ ಪಾಸಿಬಲ್ ವ್ಯಾಲ್ಯೂಸ್ ಆಫ್ ಟೋಟಲ್ ಕ್ವಾಂಟಮ್ ನಂಬರ್ ಇಸ್ ಒನ್ ಪ್ಲಸ್ ಹಾಫ್ ಟು ಒನ್ ಆರ್ ಒನ್ ಮೈನಸ್ ಹಾಫ್. ಒನ್ ಪ್ಲಸ್ ಟೂ ಅಲ್ಲ, ಒನ್ ಪ್ಲಸ್ ಹಾಫ್ ಆರ್ ಒನ್ ಮೈನಸ್ ಹಾಫ್. ಒನ್ ಪ್ಲಸ್ ಹಾಫ್ ಇಸ್ ತ್ರೀ ಬೈ ಟು, ಒನ್ ಮೈನಸ್ ಹಾಫ್ ಇಸ್ ಹಾಫ್. ಸೊ ದೇರ್ ಫೋರ್ ಇನ್ ಎಲ್ ಇಸ್ ಈಕ್ವಲ್ ಟು ಒನ್ ಅಂಡ್ ಎಸ್ ಇಸ್ ಈಕ್ವಲ್ ಟು ಹಾಫ್, ಹಾಫ್ ಒನ್ ಬೈ ಟು, ಎಸ್ ಇಸ್ ಆಲ್ವೇಸ್ ಹಾಫ್, ಜೆ ಕ್ಯಾನ್ ಟೇಕ್ ಟೂ ಪಾಸಿಬಲ್ ವ್ಯಾಲ್ಯೂಸ್, ಐದರ್ ತ್ರೀ ಬೈ ಟು ಆರ್ ಒನ್ ಬೈ ಟು. ಓಕೆನಾ? ಬಟ್ ಇಫ್ ಯು ಗೋ ಟು ದ ಕೇಸ್ ಎಲ್ ಇಸ್ ಈಕ್ವಲ್ ಟು ಝೀರೋ, ಇನ್ನೊಂದು ಕೇಸ್ ಇದೆ ಎಲ್ ಇಸ್ ಈಕ್ವಲ್ ಟು ಝೀರೋ, ಎಲ್ ಕ್ಯಾನ್ ಆಕ್ಚುಲಿ ಬಿಕಮ್ ಝೀರೋ ಆಲ್ಸೋ. ಎಲ್ ಇಸ್ ಈಕ್ವಲ್ ಟು ಝೀರೋ ಇಸ್ ವಾಟ್ ಯು ಕಾಲ್ ಇಟ್ ಆಸ್ ಎಸ್ ಆರ್ಬಿಟಲ್ ಅಂತ ಕರಿತೀವಿ. ಎಲ್ ಇಸ್ ಈಕ್ವಲ್ ಟು ಒನ್ ಇಸ್ ವಾಟ್ ಯು ಕಾಲ್ ಇಟ್ ಆಸ್ ಪಿ ಆರ್ಬಿಟಲ್. ಎಲ್ ಇಸ್ ಈಕ್ವಲ್ ಟು ಟೂ ಇಸ್ ಕಾಲ್ಡ್ ಸೊ ಡಿ ಆರ್ಬಿಟಲ್. ಎಲ್ ಇಸ್ ಈಕ್ವಲ್ ಟು ತ್ರೀ ಇಸ್ ಕಾಲ್ಡ್ ಎಫ್ ಆರ್ಬಿಟಲ್. ಎಸ್ ಪಿ ಡಿ ಎಫ್ ನಿಮ್ಗೆ ಗೊತ್ತಿರ್ಬೋದು, ಇದು ಮುಂದೆ ಬರುತ್ತೆ, ನಾನು ಮತ್ತೆ ಇನ್ನೊಂದ್ಸಲ ಅದನ್ನೆಲ್ಲ ರಿಪೀಟ್ ಮಾಡ್ತೀನಿ ನಾನು. ಸೊ ಎಲ್ ಇಸ್ ಈಕ್ವಲ್ ಟು ಝೀರೋ ಸ್ಟೇಟ್ ಇಸ್ ಕಾಲ್ಡ್ ಎಸ್ ಸ್ಟೇಟ್. ಎಲ್ ಇಸ್ ಈಕ್ವಲ್ ಟು ಒನ್ ಇಸ್ ಕಾಲ್ಡ್ ಪಿ ಸ್ಟೇಟ್. ಎಲ್ ಇಸ್ ಈಕ್ವಲ್ ಟು ಟೂ ಇಸ್ ಕಾಲ್ಡ್ ಡಿ ಸ್ಟೇಟ್. ಎಲ್ ಇಸ್ ಈಕ್ವಲ್ ಟು ಎಫ್ ಇಸ್ ಕಾಲ್ಡ್ ಎಫ್ ಸ್ಟೇಟ್. ಎಸ್ ಪಿ ಡಿ ಎಫ್ ಸ್ಟೇಟ್ಸ್ ಅಂತ ಕರಿತೀವಿ ಕೆಮಿಸ್ಟ್ರಿ ನಲ್ಲಿ, ಅದನ್ನು ಎಸ್ ಆರ್ಬಿಟಲ್, ಪಿ ಆರ್ಬಿಟಲ್, ಡಿ ಆರ್ಬಿಟಲ್, ಎಫ್ ಆರ್ಬಿಟಲ್ಸ್ ಅಂತ ಕರೀತಾರೆ. ಫಿಸಿಕ್ಸ್ ನಲ್ಲಿ ನಾವು ಆರ್ಬಿಟಲ್ಸ್ ಅಂತ ಕರೆಯಲ್ಲ, ಸ್ಟೇಟ್ಸ್ ಅಂತ ಕರ್ಕೊತೀವಿ. ಓಕೆನಾ? ಸೊ ಹಾಗಾಗಿ ಇಫ್ ಯು ಗೋ ಟು ಎಸ್ ಸ್ಟೇಟ್ ಆರ್ ಎಸ್ ಆರ್ಬಿಟಲ್, ಎಲ್ ಇಸ್ ಈಕ್ವಲ್ ಟು ಝೀರೋ. ಎಲ್ ಇಸ್ ಈಕ್ವಲ್ ಟು ಝೀರೋ ಹಾಕೊಂಡ್ರೆ ಝೀರೋ ಪ್ಲಸ್ ಹಾಫ್, ಝೀರೋ ಮೈನಸ್ ಹಾಫ್ ಬರುತ್ತೆ. ಸೊ ಜೆ ಶುಡ್ ಬಿ ಆಲ್ವೇಸ್ ಪಾಸಿಟಿವ್, ಝೀರೋ ಪ್ಲಸ್ ಹಾಫ್ ಹಾಫೇ ಬರುತ್ತೆ, ಝೀರೋ ಮೈನಸ್ ಹಾಫ್ ಬರುತ್ತೆ. ಪ್ಲೀಸ್ ರಿಮೆಂಬರ್ ಜೆ ಕೆನಾಟ್ ಬಿ ನೆಗೆಟಿವ್, ಜೆ ಕ್ಯಾನ್ ಬಿ ಓನ್ಲಿ ಪಾಸಿಟಿವ್. ದಟ್ಸ್ ವಾಟ್ ಐ ಹ್ಯಾವ್ ರಿಟನ್ ಹಿಯರ್. ಫಾರ್ ಎಲ್ ಇಸ್ ಈಕ್ವಲ್ ಟು ಝೀರೋ ಓನ್ಲಿ ಒನ್ ವ್ಯಾಲ್ಯೂ ಆಫ್ ಜೆ ಇಟ್ ಇಸ್ ಹಾಫ್ ಪಾಸಿಬಲ್, ಯಾಕೆಂದ್ರೆ ಝೀರೋ ಮೈನಸ್ ಹಾಫ್ ಅಂತ ಹಾಕೊಂಡ್ರೆ ಮೈನಸ್ ಹಾಫ್ ಬರುತ್ತೆ, ಜೆ ಬಿಕಮಿಂಗ್ ನೆಗೆಟಿವ್, ದಟ್ ಇಸ್ ಮೈನಸ್ ಹಾಫ್ ಇಸ್ ನಾಟ್ ಪಾಸಿಬಲ್. ಸೊ ದೇರ್ ಫೋರ್ ಫಾರ್ ಎಲ್ ಇಸ್ ಈಕ್ವಲ್ ಟು ಝೀರೋ ಸ್ಟೇಟ್ ಓನ್ಲಿ ಒನ್ ಜೆ ದಟ್ ಈಸ್ ಒನ್ ಬೈ ಟು ಇಸ್ ಪಾಸಿಬಲ್. ಫಾರ್ ಎನಿ ಅದರ್ ವ್ಯಾಲ್ಯೂ ಆಫ್ ಎಲ್, ಎಲ್ ಇಸ್ ಈಕ್ವಲ್ ಟು ಒನ್, ಎಲ್ ಇಸ್ ಈಕ್ವಲ್ ಟು, ಎಲ್ ಇಸ್ ಈಕ್ವಲ್ ಟು ತ್ರೀ, ಯಾವ್ದಾದ್ರು ಇಲ್ಲಿ ಟೂ ಪಾಸಿಬಲ್ ವ್ಯಾಲ್ಯೂಸ್, ವಿಚ್ ಆರ್ ದೋಸ್ ಟೂ ಪಾಸಿಬಲ್ ವ್ಯಾಲ್ಯೂಸ್, ಎಲ್ ಪ್ಲಸ್ ಆಫ್ ಆರ್ ಎಲ್ ಮೈನಸ್ ಆಫ್.
So we'll discuss one last quantum numbers. That quantum number is total magnetic angular momentum quantum number. Orbital quantum number ge magnetic orbital quantum number. Spin quantum number ge magnetic spin quantum number. Hagagi total angular momentum quantum number ge total magnetic angular momentum quantum number. Okay, so therefore elladukku mooru ellu s matte j anta bantala mooruku magnetic magnetic anta seriskondike ee mooru extra bartay l ge so now magnetic seriskondre magnetic orbital s ge spin ge magnetic seriskondre magnetic spin ಟೋಟಲ್ ಗೆ ಮತ್ತೆ ಮ್ಯಾಗ್ನೆಟಿಕ್ ಸೇರಿಸ್ಕೊತಾ ಇದೀವಿ ಇಲ್ಲಿ 7-2 ನಲ್ಲಿ ಹಾಗಾಗಿ ಟೋಟಲ್ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ಅದನ್ನ ಬರೀ ಟೋಟಲ್ ಮ್ಯಾಗ್ನೆಟಿಕ್ ಕ್ವಾಂಟಮ್ ನಂಬರ್ ಚಿಕ್ಕದಾಗಿ ಹೇಳೋದು ಅದನ್ನೇ ದೊಡ್ಡದಾಗಿ ಹೇಳ್ಬೇಕು ಬಿಡಿಸಬೇಕು ಅಂತಂದ್ರೆ ಟೋಟಲ್ ಮ್ಯಾಗ್ನೆಟಿಕ್ ಆಂಗ್ಯುಲರ್ ಮೊಮೆಂಟಮ್ ಕ್ವಾಂಟಮ್ ನಂಬರ್ ಓಕೆನಾ ಸೊ ದಿಸ್ ಕ್ವಾಂಟಮ್ ನಂಬರ್ ಇಸ್ ಡಿನೋಟೆಡ್ ಬೈ ಎಂ ಜೆ ಮ್ಯಾಗ್ನೆಟಿಕ್ ಆರ್ಬಿಟಲ್ ಎಂ ಎಲ್ ಮ್ಯಾಗ್ನೆಟಿಕ್ ಸ್ಪಿನ್ ಎಂ ಎಸ್ ಟೋಟಲ್ ಮ್ಯಾಗ್ನೆಟಿಕ್ ಎಂ ಸಬ್ಸ್ಕ್ರಿಪ್ಟ್ ಜೆ ಸ್ಮಾಲ್ ಎಂ ಸಬ್ಸ್ಕ್ರಿಪ್ಟ್ ಜೆ ಓಕೆ ಸೊ ದಿಸ್ ಕ್ವಾಂಟಮ್ ನಂಬರ್ ರಿಲೇಟ್ಸ್ ಟು ದ ಕಾಂಪೋನೆಂಟ್ ಆಫ್ ದ ಟೋಟಲ್ ಆಂಗ್ಯುಲರ್ ಮೊಮೆಂಟಮ್ ವೆಕ್ಟರ್ ಜೆ ಥ್ರೂ ಜೆ ಝಡ್ ಇಸ್ ಈಕ್ವಲ್ ಟು ಎಂ ಜೆ ಎಚ್ ಸ್ಕ್ವೇರ್ ಟೋಟಲ್ ಆಂಗ್ಯುಲರ್ ಮೊಮೆಂಟಮ್ ವೆಕ್ಟರ್ ವೆಕ್ಟರ್ ಜೆ ಇದೆಯಲ್ಲ ವೆಕ್ಟರ್ ಕ್ಯಾಪಿಟಲ್ ಜೆ ಇದೆ ನೋಡಿ ಆ ವೆಕ್ಟರ್ ಕ್ಯಾಪಿಟಲ್ ಜೆ ಏನಿದೆಯೋ ಅದನ್ನ ನೀವು ಝಡ್ ಡೈರೆಕ್ಷನ್ ಕಾಂಪೋನೆಂಟ್ ತಗೊಂಡ್ರೆ ಜೆ ಝಡ್ ಅಂತ ಬರ್ಕೊತೀವಿ ಜೆ ಝಡ್ ಇಸ್ ಈಕ್ವಲ್ ಟು ದಟ್ ಈಸ್ ಈಕ್ವಲ್ ಟು ಎಂ ಜೆ ಇಂಟು ಎಚ್ ಕ್ರಾಸ್ ಅಂತ ಬರುತ್ತೆ ಅಂದ್ರೆ ನಿಮ್ಮ ಝಡ್ ಡೈರೆಕ್ಷನ್ ಅಲ್ಲಿ ಟೋಟಲ್ ಆಂಗ್ಯುಲರ್ ಮೊಮೆಂಟಮ್ ವೆಕ್ಟರ್ ಏನಿದೆ ಅದರ ಕಾಂಪೋನೆಂಟ್ ಡಿಸೈಡ್ ಮಾಡೋದು total magnetic orbital angular momentum quantum number mj okay and what are the possible values of mj so j can take 2j plus 1 values and what are those values mj values actually minus j to plus j okay in integral steps okay for example so minus j to plus j anta tagondre j is equal minus j agutte minus j plus 1 etc etc j minus 1 j agutte for example small j is equal to 3 by 2 anta tagothini what are the possible values of mj for j is equal to 3 by 2 it is 2j plus 1 values 2j plus 1 values j 3 by 2 agirudrinda so 2 2 cancel agi 3 plus 1 4 values varute which are those four values minus j to plus j minus 3 by 2 plus 3 by 2 yathara change madkobeku minus 3 by 2 minus 1 by 2 plus 1 by 2 plus 3 by 2 so four values bantu mj ge okay na so therefore so the possible values of total magnetic angular momentum quantum number mj is 2j plus 1 mj ge eshtu values kodabodu 2j plus 1 values kodabodu yav yav minus j inda plus j so j is equal to 5 by 2 tagoli small j is equal to 5 by 2 tagoli small j is equal to 5 by 2 tagondi substitute madidre 2j plus 1 nalli 2 into 5 by 2 plus 1 2 2 cancel age 5 plus 1 6 possible values agutte yav yav 6 possible values of mj j is equal to 5 by 2 nalli minus 5 by 2 ಇಂದ plus 5 by 2 ಯಾತರ ಚೇಂಜ್ ಮಾಡಬೇಕು minus 5 by 2 minus 3 by 2 minus 1 by 2 plus 1 by 2 plus 3 by 2 plus 5 by 2 ಅಕಡೆ 3 ಇಕಡೆ 3 ಒಟ್ಟು 6 ಆಯ್ತು so that's why 2j plus 1 2 into 5 by 2 ಮಾಡ್ಕೊಂಡು plus 1 ಮಾಡ್ಕೊಂಡ್ರೆ 6 ಬರುತ್ತೆ ಓಕೆನಾ I just want to illustrate special quantization so therefore I have taken one example okay the example is I have taken l is equal to 2 orbital quantum number small l is equal to 2 ಅಂತ ತಗೊಂಡಿದ್ದೀನಿ ಓಕೆ ಇಫ್ ಯು ಟೇಕ್ small l is equal to 2 what is orbital angular momentum orbital angular momentum magnitude vector l sorry capital l is given by square root of l into l plus 1 h cross do you remember yes sir l is equal to 2 ಹಾಕ್ತಾ ಇದ್ದೀನಿ square root of l into l plus 1 h cross ಅಲ್ಲಿ l is equal to 2 ಹಾಕೊಂಡ್ರೆ square root of 2 into 2 plus 1 h cross actually ಇದನ್ನ ಕ್ಯಾಲ್ಕುಲೇಟ್ ಮಾಡಬಹುದು 2 plus 1 ಅಂದ್ರೆ 3 ಬರುತ್ತೆ 3 into 2 6 ಆಗುತ್ತೆ square root of 6 ಅಂತ ಬರುತ್ತೆ square root of 6 let us say ನನಗೆ approximate ಆಗಿ ಹೇಳ್ತೀನಿ exact ಆಗಿ ನನಗೆ ಗೊತ್ತಿಲ್ಲ square root of 6 let us say some 2.5 ಬರುತ್ತೆ ಅಂತ ಇಟ್ಕೊಳ್ಳಿ square root of 4 ಆದ್ರೆ 2 ಬರುತ್ತೆ square root of 9 ಆದ್ರೆ 3 ಬರುತ್ತೆ ಬಟ್ ನನಗೆ ಇಲ್ಲಿ square root of 2 into 2 plus 1 ಅಂದ್ರೆ 6 ಬರುತ್ತೆ square root of 6 ಗೊತ್ತಿಲ್ಲ ಸುಮ್ಮನೆ ಅಪ್ರಾಕ್ಸಿಮೇಟ್ ಆಗಿ 2.5 ಬರುತ್ತೆ ಅಂತ ತಗೋತೀನಿ ಸೊ ದೇರ್ಫೋರ್ ಐ ಹ್ಯಾವ್ ಟು ಡ್ರಾ ಎ ವೆಕ್ಟರ್ ದಿಸ್ ಇಸ್ ಯುವರ್ ವೇಲ್ ವೆಕ್ಟರ್ ಒಂದ್ ಆರೋ ಯಾವ್ದಾದ್ರು ಒಂದು ಆರೋನ ಅಬ್ಸರ್ವ್ ಮಾಡಿ ದಿಸ್ ಈಸ್ ಯುವರ್ ಆರ್ಬಿಟಲ್ ಆಂಗ್ಯುಲರ್ ಮೊಮೆಂಟಮ್ ದಿಸ್ ಆರ್ಬಿಟಲ್ ಆಂಗ್ಯುಲರ್ ಮೊಮೆಂಟಮ್ ವೆಕ್ಟರ್ ಹ್ಯಾಸ್ ಎ ಲೆಂತ್ ಇದ್ರ ಲೆಂತ್ ಎಷ್ಟಿರ್ಬೇಕು 2.5 ಟೈಮ್ಸ್ ಹೆಚ್ ಕ್ರಾಸ್ ಇರ್ಬೇಕು ಓಕೆ ಯಾಕೆ 2.5 ಸ್ಕ್ವೇರ್ ರೂಟ್ ಆಫ್ 2 ಇಂಟು 2 ಪ್ಲಸ್ 1 ರಫ್ಲಿ 2.5 ಬರುತ್ತೆ 2.6 ಬರ್ಬೋದೇನೋ ನಂಗೆ ಗೊತ್ತಿಲ್ಲ ನಾನು ಸುಮ್ಮನೆ ಬಾಯ್ನಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ ಓಕೆ ಸ್ಕ್ವೇರ್ ರೂಟ್ ಆಫ್ 6 ಆಗುತ್ತೆ ಸ್ಕ್ವೇರ್ ರೂಟ್ ಆಫ್ 6 ಲೆಟ್ ಅಸ್ ಅಪ್ರಾಕ್ಸಿಮೇಟ್ಲಿ 2.5 ಹೆಚ್ ಕ್ರಾಸ್ ಅಂತ ಅಂದ್ಕೊಳ್ಳೋಣ ಹೆಚ್ ಕ್ರಾಸ್ ನ ಬಿಟ್ಬಿಡಿ ಅದು ಕಾನ್ಸ್ಟೆಂಟ್ 2.5 ಅಂತ ಇಟ್ಕೊಳ್ಳೋಣ ಸೊ ದೇರ್ ಫೋರ್ ಐ ಹ್ಯಾವ್ ಟು
take a line, straight line with an arrow mark, okay? So with the length 2.5, okay? Now, the three-dimensional space, actually the two-dimensional space, you know, subject two-dimensional space in the one, two-dimensional space, ಎಲ್ಲ ಲೆಂತ್ ಗೊತ್ತಾಯ್ತು ನನಗೆ 2.5 ಯೂನಿಟ್ ಇದೆ ಅಂತ ಬಟ್ ಅದ್ರ ಡೈರೆಕ್ಷನ್ ಎಲ್ಲಿದೆ ಡೈರೆಕ್ಷನ್ ನನಗೆ ಇಷ್ಟ ನಾನು ಎಲ್ಲಿ ಬೇಕಾದ್ರೂ ಬರ್ಕೋತೀನಿ ಡೈರೆಕ್ಷನ್ ನನಗೆ ಇಷ್ಟ ಎಲ್ಲಿ ವೆಕ್ಟರ್ದು ನನಗೆ ಇಷ್ಟ ನಾ ಎಲ್ಲೋ ಬರ್ಕೋತೀನಿ ಅಂತಂದ್ರೆ ಅರ್ಥ ಏನು ಬರೀ ಮ್ಯಾಗ್ನಿಟ್ಯೂಡ್ ಮಾತ್ರ ಕ್ವಾಂಟೈಸ್ ಆಗಿದೆ ಡೈರೆಕ್ಷನ್ ಕ್ವಾಂಟೈಸ್ ಆಗಿಲ್ಲ ಅದರ ಸ್ಪೆಷಲ್ ಕ್ವಾಂಟೈಸೇಷನ್ ಪ್ರಕಾರ ಮ್ಯಾಗ್ನಿಟ್ಯೂಡ್ ಮಾತ್ರ ಅಲ್ಲ ಡೈರೆಕ್ಷನ್ ಕ್ವಾಂಟೈಸ್ ಆಗಿದೆ ಹಾಗಾಗಿ ಎಲ್ ವೆಕ್ಟರ್ ಡೈರೆಕ್ಷನ್ ಇದೆಯಲ್ಲ ಅದನ್ನ ನಾನು ನನಗೆ ಇಷ್ಟ ಬಂದ ಕಡೆ ಬರ್ಕೊಳ್ಳೋ ಹಾಗಿಲ್ಲ ಎಲ್ಲೋ ಒಂದ್ ಕಡೆ ಫಿಕ್ಸ್ ಮಾಡೇ ಬರ್ಕೋಬೇಕು ಎಲ್ಲಿ ಫಿಕ್ಸ್ ಮಾಡ್ಬೇಕು ಫಾರ್ ಎಕ್ಸಾಂಪಲ್ ದಿಸ್ ಇಸ್ ಮೈ ಫಸ್ಟ್ ಪೊಸಿಷನ್ ಅಂತ ತಗೋತೀನಿ ಇದನ್ ಯಾಕೆ ಈ ತರ ಫಿಕ್ಸ್ ಮಾಡಿದೀನಿ ಇದೇ ಡೈರೆಕ್ಷನ್ ಅಲ್ಲಿ ಫಿಕ್ಸ್ ಮಾಡಿದೀನಿ ಅಂತಂದ್ರೆ ಪ್ಲೀಸ್ ರಿಮೆಂಬರ್ ದಿಸ್ ವರ್ಟಿಕಲ್ ಆಕ್ಸಿಸ್ ಇಸ್ ಯುವರ್ ಝೆಡ್ ಆಕ್ಸಿಸ್ ದಿಸ್ ಇಸ್ ಅವರ್ ರೆಫರೆನ್ಸ್ ಡೈರೆಕ್ಷನ್ ಫಾಲೋ ಮಾಡ್ತಿದ್ದೀರಲ್ಲ ಗೊತ್ತಾಗ್ತಿದ್ಯಾ ದಿಸ್ ಇಸ್ ಅವರ್ ರೆಫರೆನ್ಸ್ ಡೈರೆಕ್ಷನ್ ಝೆಡ್ ಆಕ್ಸಿಸ್ ಈ ಝೆಡ್ ಆಕ್ಸಿಸ್ ಗೆ ನಾನು ಏನ್ ಮಾಡಿದೀನಿ ಎಲ್ ವೆಕ್ಟರ್ ನ ಯಾವ್ದೋ ಒಂದ್ ಕಡೆ ಪಾಯಿಂಟ್ ಮಾಡಿದ್ದೀನಿ ಈ ಎಲ್ ವೆಕ್ಟರ್ ಲೆಂತ್ ಎಷ್ಟಿದೆ 2.5 ಯೂನಿಟ್ ಇದೆ ನಾನು ಇದನ್ನ ಯಾವ ತರ ಪಾಯಿಂಟ್ ಮಾಡಿದೀನಿ ಅಂತಂದ್ರೆ ಪ್ರೊಜೆಕ್ಷನ್ ಆಫ್ ದಿಸ್ ವೆಕ್ಟರ್ ಅಥವಾ ಯಾ ಪ್ರೊಜೆಕ್ಷನ್ ಕಂಪೋನೆಂಟ್ ಆಫ್ ದಿಸ್ ವೆಕ್ಟರ್ ಆರ್ ಪ್ರೊಜೆಕ್ಷನ್ ಆಫ್ ದಿಸ್ ವೆಕ್ಟರ್ ಅಲಾಂಗ್ ಝೆಡ್ ಡೈರೆಕ್ಷನ್ ಶುಡ್ ಬಿ 2 times ಹೆಚ್ ಕ್ರಾಸ್ ದಿಸ್ ಲೆಂತ್ ಇಸ್ 2.5 times ಹೆಚ್ ಕ್ರಾಸ್ ಸೊ ದ ಪ್ರೊಜೆಕ್ಷನ್ ಅಲಾಂಗ್ ದ ವೈ ಆಕ್ಸಿಸ್ ಮಸ್ಟ್ ಬಿ 2 h ಕ್ರಾಸ್ ಅಂಡ್ ದಟ್ 2 ಅಂತ ಬರ್ತಿದೆಯಲ್ಲ ದಟ್ 2 ಇಟ್ಸೆಲ್ಫ್ ಇಸ್ ನಥಿಂಗ್ ಬಟ್ ಯುವರ್ ಎಂಎಲ್ ವ್ಯಾಲ್ಯೂ ಓಕೆ ಸಿಮಿಲರ್ಲಿ ಸೊ ಐ ಕ್ಯಾನ್ ಓನ್ಲಿ ಪಾಯಿಂಟ್ ದ ವೆಕ್ಟರ್ ಅಲಾಂಗ್ ದಿಸ್ ಡೈರೆಕ್ಷನ್ ಇದೇ ಡೈರೆಕ್ಷನ್ ಅಲ್ಲೇ ವೆಕ್ಟರ್ ನ ಪಾಯಿಂಟ್ ಮಾಡಬೇಕು ಯಾಕೆಂತಂದ್ರೆ ಈ ಡೈರೆಕ್ಷನ್ ಅಲ್ಲಿ ಮಾತ್ರ ಪಾಯಿಂಟ್ ಮಾಡಿದ್ರೆ ಈ ಲೆಂತ್ ಇದೆಯಲ್ಲ ಇದ್ರ ವೆಕ್ಟರ್ ದ ಲೆಂತ್ 2.5 ಹೆಚ್ ಕ್ರಾಸ್ ಅಂತ ಅದ್ರ ಪ್ರೊಜೆಕ್ಷನ್ ಝೆಡ್ ಆಕ್ಸಿಸ್ ಅಲ್ಲಿ 2 times ಹೆಚ್ ಕ್ರಾಸೇ ಬರಬೇಕು ಅದಾದ್ಮೇಲೆ ನೆಕ್ಸ್ಟ್ ಇನ್ ಎಲ್ಲಿ ಪಾಯಿಂಟ್ ಮಾಡ್ಲಿ ನಾನು ಇನ್ನು ನೆಕ್ಸ್ಟ್ ಯಾವ ಡೈರೆಕ್ಷನ್ ಅಲ್ಲಿ ಪಾಯಿಂಟ್ ಮಾಡಬೇಕು ಸೆಕೆಂಡ್ ಡೈರೆಕ್ಷನ್ ಯಾವ ಪಾಯಿಂಟ್ ಡೈರೆಕ್ಷನ್ ಅಲ್ಲಿ ಐ ಮೀನ್ ಯಾವ ಪಾಯಿಂಟ್ ಕಡೆ ನಾವು ಯಾವ ಡೈರೆಕ್ಷನ್ ಕಡೆ ಪಾಯಿಂಟ್ ಮಾಡಬೇಕು ಅಂತಂದ್ರೆ ಅದ್ರ ಪ್ರೊಜೆಕ್ಷನ್ ಅಲಾಂಗ್ ದ ವೈ ಆಕ್ಸಿಸ್ ಇದರ ಲೆಂತ್ 2.5 h ಕ್ರಾಸ್ ಇದೆ ಆದ್ರೆ ಅದು ವೈ ಆಕ್ಸಿಸ್ ನಲ್ಲಿ ಅದರದ್ದು ಪ್ರೊಜೆಕ್ಷನ್ 1 h ಕ್ರಾಸ್ ಬರಬೇಕು ನೆಕ್ಸ್ಟ್ ಒನ್ ಯಾವ ಡೈರೆಕ್ಷನ್ ಅಲ್ಲಿ ಪಾಯಿಂಟ್ ಮಾಡಬೇಕು ನಾನು ಇದನ್ನ ಅಂತಂದ್ರೆ ಓಕೆ ಪ್ರೊಜೆಕ್ಷನ್ ಶುಡ್ ಕಮ್ ಆಸ್ 0 ಪ್ರೊಜೆಕ್ಷನ್ 0 ಬರಬೇಕು ಅಂತಂದ್ರೆ ದ ಆಂಗಲ್ ಮೇಡ್ ಬೈ ದಿಸ್ ಪರ್ಟಿಕ್ಯುಲರ್ ವೆಕ್ಟರ್ ಎಲ್ ವೆಕ್ಟರ್ ವಿತ್ ರೆಸ್ಪೆಕ್ಟ್ ಟು ಝೆಡ್ ಆಕ್ಸಿಸ್ ಶುಡ್ ಬಿ 90 degree ಆದ್ರೆ ಮಾತ್ರ ಅದರ ಪ್ರೊಜೆಕ್ಷನ್ ಝೆಡ್ ಡೈರೆಕ್ಷನ್ ಅಲ್ಲಿ 0 ಬಂದ್ಬಿಡುತ್ತೆ ಅದಾದ್ಮೇಲೆ ನೆಕ್ಸ್ಟ್ ವಾಟ್ ಇಸ್ ದ ಫೋರ್ತ್ ಡೈರೆಕ್ಷನ್ ದ ಫೋರ್ತ್ ಡೈರೆಕ್ಷನ್ ಮಸ್ಟ್ ಬಿ ಸಚ್ ದಟ್ ಇಟ್ಸ್ ಪ್ರೊಜೆಕ್ಷನ್ ಅಲಾಂಗ್ ದ ಝೆಡ್ ಆಕ್ಸಿಸ್ ಮಸ್ಟ್ ಬಿ -1 h ಕ್ರಾಸ್ ಅಂತ ನೆಗೆಟಿವ್ ಝೆಡ್ ಆಕ್ಸಿಸ್ ಕಡೆ ಇರುತ್ತೆ ಅಂಡ್ ದ ಫಿಫ್ತ್ ಓರಿಯಂಟೇಷನ್ ದ ಫಿಫ್ತ್ ಓರಿಯಂಟೇಷನ್ ಶುಡ್ ಬಿ ಸಚ್ ದಟ್ ಇಟ್ಸ್ ಪ್ರೊಜೆಕ್ಷನ್ ಅಲಾಂಗ್ ದ ಝೆಡ್ ಆಕ್ಸಿಸ್ ಮಸ್ಟ್ ಬಿ 2 times h ಕ್ರಾಸ್ ಓಕೆ ನೌ ಯು ಕೇರ್ಫುಲಿ ಅಬ್ಸರ್ವ್ ಐ ಕ್ಯಾನ್ ಓರಿಯಂಟ್ ದಿಸ್ ಎಲ್ ವೆಕ್ಟರ್ ಓನ್ಲಿ ಇನ್ 5 different ಡೈರೆಕ್ಷನ್ 5 different ಡೈರೆಕ್ಷನ್ಸ್ ಫಿಕ್ಸ್ಡ್ ಡೈರೆಕ್ಷನ್ಸ್ ಅಲ್ಲಿ ಮಾತ್ರ ನಾ ಬರೆಯೋದು ಸಾಧ್ಯ ಯಾವ ತರ ಬರೀಬೇಕು ಅಂತಂದ್ರೆ ಅದರ ಪ್ರೊಜೆಕ್ಷನ್ ಅಲಾಂಗ್ ಝೆಡ್ ಆಕ್ಸಿಸ್ ಒಂದ 2 h ಕ್ರಾಸ್ ಇರಬೇಕು ಇಲ್ಲ 1 h ಕ್ರಾಸ್ ಇರಬೇಕು ಇಲ್ಲ 0 ಇರಬೇಕು ಇಲ್ಲ -1 h ಕ್ರಾಸ್ ಇರಬೇಕು ಇಲ್ಲ -2 h ಕ್ರಾಸ್ ಇರಬೇಕು ಆ ತರ ಇರೋ ಹಾಗೆ ಮಾತ್ರ ನಾನು ಈ ಎಲ್ವೆಕ್ಟರ್ ಅಂದ್ರೆ 2.5 h ಕ್ರಾಸ್ ಇದೆ ಆ ತರ ಓರಿಯಂಟ್ ಮಾಡಬೇಕು ಅದ್ ಬಿಟ್ಬಿಟ್ಟು ನನ್ಗೆ ಇಷ್ಟ ಅಂತ ನಾನು ಇಲ್ಲೆಲ್ಲ ಓರಿಯಂಟ್ ಮಾಡಕ್ಕಾಗ ಇಲ್ಲೆಲ್ಲ ಓರಿಯಂಟ್ ಮಾಡಿದ್ರೆ ಪ್ರೊಜೆಕ್ಷನ್ 2.2 ಜಾಸ್ತಿ ಬರುತ್ತೆ 2 ಜಾಸ್ತಿ ಬಂದ್ರೆ ಅಲೌಡ್ ಇಲ್ಲ ಮ್ಯಾಕ್ಸಿಮಮ್ ಅದ 2 ತಗೋಬಹುದು ಮಿನಿಮಮ್ ಅಂದ್ರೆ -2 ತಗೋಬಹುದು ಮಧ್ಯದಲ್ಲಿ 1 ತಗೋಬಹುದು 0 ತಗೋಬಹುದು -1 ತಗೋಬಹುದು -2 ತಗೋಬಹುದು ಈ ತರ ವ್ಯಾಲ್ಯೂಸ್ ಬರ್ಬೇಕು ಅಂತಂದ್ರೆ ನಿಮ್ಮ ಎಲ್ ವೆಕ್ಟರ್ ಇದೆಯಲ್ಲ ವೆಕ್ಟರ್ ಎಲ್ ಕ್ಯಾಪಿಟಲ್ ಇಟ್ ಹ್ಯಾಸ್ ಟು ಪಾಯಿಂಟ್ ಓನ್ಲಿ ಇನ್ ಸರ್ಟನ್ ಡೈರೆಕ್ಷನ್ ಸಚ್ ದಟ್ ದೇರ್ ಪ್ರೊಜೆಕ್ಷನ್ಸ್ ಮಸ್ಟ್ ಗಿವ್ ಮ್ಯಾಗ್ನೆಟಿಕ್ ಆರ್ಬಿಟಲ್ ಕ್ವಾಂಟಮ್ ನಂಬರ್ ವಾಟ್ ಆರ್ ದ ವ್ಯಾಲ್ಯೂಸ್ ಆಫ್ ಮ್ಯಾಗ್ನೆಟಿಕ್ ಆರ್ಬಿಟಲ್ ಕ್ವಾಂಟಮ್ ನಂಬರ್ ಫಾರ್ ಹಿಯರ್ ಆರ್ಬಿಟಲ್ ಕ್ವಾಂಟಮ್ ನಂಬರ್ ಇಸ್ ಈಕ್ವಲ್ ಟು ಇಟ್ ಈಸ್ -2 2 +2 ಆಗ್ಲೇ ಹೇಳಿದೆ -2 2 +2 -2 -1 0 +1 +2 5 different ವ್ಯಾಲ್ಯೂಸ್ ಬಿಕಾಸ್ ದ ಪಾಸಿಬಲ್ ವ್ಯಾಲ್ಯೂಸ್ ಆಫ್ ಎಂ ಎಲ್ ಫಾರ್ ಗಿವನ್ ಎಲ್ ಇಸ್ 2 L + 1 2 × 2 = 4 + 1 = 5 ಆಗುತ್ತೆ ಸೊ ದಟ್ಸ್ ವೈ ಓನ್ಲಿ 5 ಓರಿಯಂಟೇಷನ್ಸ್ ಆರ್ ಪಾಸಿಬಲ್ ಅಂಡ್ ದೋಸ್ 5 ಓರಿಯಂಟೇಷನ್ಸ್ ಕ್ಯಾನ್ ಓನ್ಲಿ ಪಾಯಿಂಟ್ ಅಲಾಂಗ್ ದಿಸ್ ಡೈರೆಕ್ಷನ್ಸ್ ಸಚ್ ದಟ್ ದೇರ್ ಪ್ರೊಜೆಕ್ಷನ್ ಅಲಾಂಗ್ ದಿಸ್ ಝೆಡ್ ಆಕ್ಸಿಸ್ ಮಸ್ಟ್ ಬಿ ಐದರ್ 2 h ಕ್ರಾಸ್ ಆರ್ 1 h ಕ್ರಾಸ್ ಆರ್ 0 h ಕ್ರಾಸ್ ಆರ್ -1 h ಕ್ರಾಸ್ ಆರ್ -2 h ಕ್ರಾಸ್ ಸೊ ಓಕೆ ದಿಸ್ ಇಸ್ ವಾಟ್ ಸೊ ಯು ಆರ್ ದಿ ಥಿಂಗ್ ಐ ಮೀನ್ ದಿಸ್ ವಿತ್ ದ ಹೆಲ್ಪ್ ಆಫ್ ದಿಸ್ ಡಯಾಗ್ರಾಮ್ ಐ ಥಿಂಕ್ ವಿ ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಸೊ ಸ್ಪೇಷಿಯಲ್ ಕ್ವಾಂಟೈಸೇಷನ್ ಸೊ ವಿ ಕಂಟಿನ್ಯೂ ಐ ಆಮ್ ಗೋಯಿಂಗ್ ಟು ಕಾಂಪ್ಲಿಕೇಟ್ ದ ಥಿಂಗ್ಸ್ ಲಿಟ್ಲ್ ಮೋರ್ ಆಕ್ಚುಲಿ ಐ ಡೋಂಟ್ ವಾಂಟ್ ಟು ಡೂ ದ ಕಾಂಪ್ಲಿಕೇಶನ್ಸ್ ಬಟ್ ದ ಸಿಲೆಬಸ್ ಇಸ್ ಸೇಯಿಂಗ್ ದಟ್ ಐ ಹ್ಯಾವ್ ಟು ಡೂ ದಿಸ್ ಕಾಂಪ್ಲಿಕೇಶನ್ ಎನಿ ಹೌ ದ ನೆಕ್ಸ್ಟ್ ಟಾಪಿಕ್ ದಟ್ ಐ ವಾಂಟ್ ಟು ಡಿಸ್ಕಸ್ ಇಸ್ ಅಬೌಟ್ ಕಪ್ಲಿಂಗ್ ಸ್ಕೀಮ್ಸ್ ಓಕೆ ಸೊ ದಿಸ್ ಕಪ್ಲಿಂಗ್ ಸ್ಕೀಮ್ಸ್ ಆರ್ ನಥಿಂಗ್ ಬಟ್ ದೇ ಆರ್ ಆಕ್ಚುಲಿ ಮೆಥಡ್ಸ್ ಕಪ್ಲಿಂಗ್ ಸ್ಕೀಮ್ಸ್ ಆರ್ ಬೇಸಿಕಲಿ ಮೆಥಡ್ಸ್ ಆಫ್ ಒಬ್ಟೈನಿಂಗ್ ಫೈನಲ್ ಆಂಗ್ಯುಲರ್ ಮೊಮೆಂಟಮ್ ವೆಕ್ಟರ್ಸ್ ಓಕೆ ಫಾರ್ ಅನ್ ಆಟಮ್ ಇನ್ ವಿಚ್ ಸೊ ದೆರ್ ಇಸ್ ದೆರ್ ಆರ್
more than 1 electrons. Okay, so far ಇಲ್ಲಿವರೆಗೂ ಏನು ಡಿಸ್ಕಸ್ ಮಾಡಿದ್ವಿ ಕ್ವಾಂಟಮ್ ನಂಬರ್ಸ್ ಅಂತ ಎಲ್ಲ ಡಿಸ್ಕಸ್ ಮಾಡಿದ್ರೆ ಆಂಗುಲರ್ ಮೊಮೆಂಟಮ್ ಅಂತ ಅಲ್ಲೆಲ್ಲ ಪ್ರತ್ಯೇಕಿಸಲು ಒಂದೊಂದೇ ಎಲೆಕ್ಟ್ರಾನ್ ಇದೆ ಅಂತ ಅನ್ಕೊಂಡು ಬಂದ್ವಿ. ಬಟ್ ಪ್ಲೀಸ್ ರಿಮೆಂಬರ್ ಎಕ್ಸೆಪ್ಟ್ ಹೈಡ್ರೋಜನ್. ಹೈಡ್ರೋಜನ್ ಬಿಟ್ಬಿಟ್ಟು ಇಫ್ ಯು ಗೋ ಟು ಹೀಲಿಯಂ, ಲಿಥಿಯಂ, ಇನ್ ದ ಕೇಸ್ ಆಫ್ ಹೀಲಿಯಂ ದರ್ ಆರ್ ಟೂ ಎಲೆಕ್ಟ್ರಾನ್ಸ್, ಇನ್ ದ ಕೇಸ್ ಆಫ್ ಲಿಥಿಯಂ ದರ್ ಆರ್ ತ್ರೀ ಎಲೆಕ್ಟ್ರಾನ್ಸ್, ಇನ್ ದ ಕೇಸ್ ಆಫ್ ಬೆರಿಲಿಯಂ ದರ್ ಆರ್ ಫೋರ್ ಎಲೆಕ್ಟ್ರಾನ್ಸ್ ಅಂಡ್ ಸೋ ಆನ್. ಓಕೆ, ಅಂಡ್ ಇಫ್ ಯು ಗೋ ಟು ದ ಕೇಸ್ ಆಫ್ ಸೋಡಿಯಂ, ಸೋಡಿಯಂ ಹ್ಯಾಸ್ 11 ಎಲೆಕ್ಟ್ರಾನ್ಸ್. ಓಕೆ, so therefore if you go to multi electron atoms, so there will be more than one electron, ondikinta jaasti electrons irutte. Okay na, and if you want to obtain the final angular momentum, what you have to do is you have to calculate these angular momentum, you have to calculate the angular momentum for each electron separately. ಫಾರ್ ಎಕ್ಸಾಂಪಲ್ ಹೀಲಿಯಂ ತಗೋತೀವಿ ನೋಡಿ, ತುಂಬಾ ಸಿಂಪಲ್ ಕೇಸ್, ಎರಡು ಎಲೆಕ್ಟ್ರಾನ್ಸ್ ಇದೆ, ಎರಡು ಎಲೆಕ್ಟ್ರಾನ್ಸ್ ಗೆ ಡಿಸ್ಕಸ್ ಮಾಡ್ಕೊಳ್ಳೋಣ, ಮೂರು ಎಲೆಕ್ಟ್ರಾನ್ಗೂ ಅದೇ ಲಾಜಿಕ್ ಅಪ್ಲೈ ಆಗ್ತದೆ, ಮೂರು ಅಥವಾ ನಾಲ್ಕು ಎಷ್ಟಿದ್ರು ಪರವಾಗಿಲ್ಲ. ಓಕೆ, ಇನ್ ದ ಕೇಸ್ ಆಫ್ ಹೀಲಿಯಂ ದೇರ್ ಆರ್ ಟೂ ಎಲೆಕ್ಟ್ರಾನ್ಸ್, ಸೊ ಫಸ್ಟ್ ಎಲೆಕ್ಟ್ರಾನ್ ಹ್ಯಾಸ್ ಸೊ ಒನ್ ಆರ್ಬಿಟಲ್ ಆಂಗ್ಯುಲರ್ ಮೊಮೆಂಟಮ್ ವೆಕ್ಟರ್ ಎಲ್ ಒನ್, ಕ್ಯಾಪಿಟಲ್ ಎಲ್ ಒನ್. ಸೊ ಸೆಕೆಂಡ್ ಎಲೆಕ್ಟ್ರಾನ್ ಹ್ಯಾಸ್ ವೆಕ್ಟರ್ ಎಲ್ ಟೂ, ಆರ್ಬಿಟಲ್ ಆಂಗ್ಯುಲರ್ ಮೊಮೆಂಟಮ್ ಅಂತ ಹೇಳ್ತಾ ಹೋಗಲ್ಲ, ಸಿಂಬಲ್ ಅಲ್ಲಿ ಮಾತ್ರ ಹೇಳ್ತಾ ಹೋಗ್ತೀವಿ. ವೆಕ್ಟರ್ ಎಲ್, ಕ್ಯಾಪಿಟಲ್ ಎಲ್ ಅಂತಂದ್ರೆ ಆರ್ಬಿಟಲ್ ಆಂಗ್ಯುಲರ್ ಮೊಮೆಂಟಮ್, ವೆಕ್ಟರ್ ಎಸ್ ಅಂತಂದ್ರೆ ಸ್ಪಿನ್ ಆಂಗ್ಯುಲರ್ ಮೊಮೆಂಟಮ್, ವೆಕ್ಟರ್ ಜೆ ಅಂತಂದ್ರೆ ಟೋಟಲ್ ಆಂಗ್ಯುಲರ್ ಮೊಮೆಂಟಮ್. ಓಕೆ, ಸೊ ಇವೆ ವೆಕ್ಟರ್ ಎಲ್ ಒನ್, ಸೊ ಆರ್ಬಿಟಲ್ ಆಂಗ್ಯುಲರ್ ಮೊಮೆಂಟಮ್ ಆಫ್ ದ ಫಸ್ಟ್ ಎಲೆಕ್ಟ್ರಾನ್, ವೆಕ್ಟರ್ ಎಲ್ ಟು ದಟ್ ಆಫ್ ದಿ ಸೆಕೆಂಡ್ ಎಲೆಕ್ಟ್ರಾನ್. ಸೊ ದೆನ್ ವಿ ಹ್ಯಾವ್ ವೆಕ್ಟರ್ ಎಸ್ ಒನ್, ಸ್ಪಿನ್ ಆಂಗ್ಯುಲರ್ ಮೊಮೆಂಟಮ್ ಆಫ್ ದಿ ಫಸ್ಟ್ ಎಲೆಕ್ಟ್ರಾನ್, ಎಸ್ ಟು ದಟ್ ಆಫ್ ದಿ ಸೆಕೆಂಡ್ ಎಲೆಕ್ಟ್ರಾನ್, ವೆಕ್ಟರ್ ಜೆ ಒನ್ ಇಸ್ ದಿ ಟೋಟಲ್ ಆಂಗ್ಯುಲರ್ ಮೊಮೆಂಟಮ್ ವಿಚ್ ಇಸ್ ದಿ ಸಮ್ ಆಫ್, ಸೊ ಎಲ್ ಒನ್ ಪ್ಲಸ್ ಎಸ್ ಒನ್ ಅಂತ ಬರುತ್ತೆ, ವೆಕ್ಟರ್ ಎಲ್ ಒನ್ ಮತ್ತೆ ವೆಕ್ಟರ್ ಎಸ್ ಒನ್ ಅಂತ ಬರುತ್ತೆ. ಇಲ್ಲ ದಟ್ ವಿ ಶಾಲ್ ಸೀ ಲೇಟರ್. ವೆಕ್ಟರ್ ಜೆ ಒನ್ ಇಸ್ ದಿ ಟೋಟಲ್ ಆಂಗ್ಯುಲರ್ ಮೊಮೆಂಟಮ್ ಆಫ್ ದಿ ಫಸ್ಟ್ ಎಲೆಕ್ಟ್ರಾನ್, ಸೊ ಜೆ ಟು ಇಸ್ ದಿ ಆಂಗ್ಯುಲರ್ ಮೊಮೆಂಟಮ್ ಆಫ್ ದಟ್ ಆಫ್ ದಿ ಸೆಕೆಂಡ್ ಎಲೆಕ್ಟ್ರಾನ್. ನೌ ದ ಥಿಂಗ್ ಇಸ್ ದ ಟೂ ಎಲೆಕ್ಟ್ರಾನ್ಸ್ ಆರ್ ಇಂಟ್ರಾಕ್ಟಿಂಗ್, ಎರಡು ಎಲೆಕ್ಟ್ರಾನ್ಸ್ ಹೀಲಿಯಂ ಕೇಸ್ ಅಲ್ಲಿ ನ್ಯೂಕ್ಲಿಯಸ್ ಸುತ್ತ ಸುತ್ತಾ ಇದ್ರೆ ಒಂದಕ್ಕಿಂತ ಒಂದು ಇಂಡಿಪೆಂಡೆಂಟ್ ಆಗಿರಬೇಕಾದ್ರೆ ಎರಡು ಇಂಟ್ರಾಕ್ಟ್ ಮಾಡುತ್ತೆ. ದ ಟೂ ಎಲೆಕ್ಟ್ರಾನ್ಸ್ ಇನ್ ಹೀಲಿಯಂ ದ ಇಂಟ್ರಾಕ್ಟ್ ವಿತ್ ಈಚ್ ಅದರ್. ಓಕೆ, so there are two types of interaction. So one electron is possessing negative charge, another electron is also possessing charge, negative charge, and you know that negative charges repel. So these negative charges, since they repel, that interaction is what we call as electrostatic interaction. Okay, there is not only electrostatic interaction, so first electron has got magnetic field, second electron also has got magnetic field. ಸೊ ಎರಡು ಎಲೆಕ್ಟ್ರಾನ್ ದು ಬರೀ ಚಾರ್ಜಸ್ ಮಾತ್ರ ಇಂಟ್ರಾಕ್ಟ್ ಆಗಲ್ಲ, ಎರಡು ಮ್ಯಾಗ್ನೆಟಿಕ್ ಫೀಲ್ಡ್ ಕೂಡ ಇಂಟ್ರಾಕ್ಷನ್ ಆಗುತ್ತೆ. ಸೊ ದೇರ್ ಫೋರ್ ದರ್ ಆರ್ ಟೂ ಟೈಪ್ಸ್ ಆಫ್ ಇಂಟ್ರಾಕ್ಷನ್ ಬಿಟ್ವೀನ್ ಟೂ ಎಲೆಕ್ಟ್ರಾನ್ಸ್. ದ ಫಸ್ಟ್ ಒನ್ ಇಸ್ ವಾಟ್ ಯು ಕಾಲ್ ಇಟ್ ಆಸ್ ಎಲೆಕ್ಟ್ರೋಸ್ಟಾಟಿಕ್ ಇಂಟ್ರಾಕ್ಷನ್, ದ ಅನದರ್ ಒನ್ ಇಸ್ ವಾಟ್ ವಿ ಕಾಲ್ ಇಟ್ ಆಸ್ ಮ್ಯಾಗ್ನೆಟಿಕ್ ಇಂಟ್ರಾಕ್ಷನ್. ಓಕೆ, ಅಂಡ್ ಬೇಸ್ಡ್ ಆನ್ ದಿಸ್ ಎಲೆಕ್ಟ್ರೋಸ್ಟಾಟಿಕ್ ಇಂಟ್ರಾಕ್ಷನ್ ಆರ್ ಮ್ಯಾಗ್ನೆಟಿಕ್ ಇಂಟ್ರಾಕ್ಷನ್, ವಿ ವಾಂಟ್ ಟು ನೋ ದ ಡಿಫರೆಂಟ್ ಮೆಥಡ್ಸ್ ಆಫ್ ಫೈಂಡಿಂಗ್ ಔಟ್ ದ ಟೋಟಲ್ ಆಂಗ್ಯುಲರ್ ಮೊಮೆಂಟಮ್. ದ ಟೋಟಲ್ ಆಂಗ್ಯುಲರ್ ಮೊಮೆಂಟಮ್ ಇಸ್ ನಥಿಂಗ್ ಬಟ್ ದಿ ಸಮ್ ಆಫ್ ದಿ ಆಂಗ್ಯುಲರ್ ಮೊಮೆಂಟಮ್ ಆಫ್ ಈಚ್ ಎಲೆಕ್ಟ್ರಾನ್. ಎರಡು ಎಲೆಕ್ಟ್ರಾನ್ಗೆ ಒಂದೊಂದು ಆಂಗ್ಯುಲರ್ ಮೊಮೆಂಟಮ್ ಇದೆ ಅಂತಂದ್ರೆ ಇಡೀ ಸಿಸ್ಟಮ್ ಇಡೀ ಆಟಮ್ ಆಂಗ್ಯುಲರ್ ಮೊಮೆಂಟಮ್ ಬೇಕು ಅಂತಂದ್ರೆ, ಸೊ ಫಸ್ಟ್ ಎಲೆಕ್ಟ್ರಾನ್ ಆಂಗ್ಯುಲರ್ ಮೊಮೆಂಟಮ್, ಸೆಕೆಂಡ್ ಎಲೆಕ್ಟ್ರಾನ್ ಆಂಗ್ಯುಲರ್ ಮೊಮೆಂಟಮ್, ಎರಡು ಆಡ್ ಮಾಡಬೇಕು. ಅದನ್ನ ಯಾವ ತರ ಆಡ್ ಮಾಡಬೇಕು ಅನ್ನೋದು ಡಿಸೈಡ್ ಮಾಡೋದು, ಸೊ ಎಲೆಕ್ಟ್ರೋಸ್ಟಾಟಿಕ್ ಇಂಟ್ರಾಕ್ಷನ್ ಅಥವಾ ಮ್ಯಾಗ್ನೆಟಿಕ್ ಇಂಟ್ರಾಕ್ಷನ್ ಅಂತ ಬರುತ್ತೆ. ಓಕೆನಾ, ಸೊ ದೇರ್ ಫೋರ್ ಜಸ್ಟ್ ಐ ವಾಂಟ್ ಟು ಸೇ ದಟ್ ದೇರ್ ಆರ್ ಟೂ ಇಂಪಾರ್ಟೆಂಟ್ ಕಪ್ಲಿಂಗ್ ಸ್ಕೀಮ್ಸ್, ಅಂಡ್ ದ ಟೂ ಕಪ್ಲಿಂಗ್ ಸ್ಕೀಮ್ಸ್, these two coupling schemes are nothing but methods of obtaining so final angular momentum vectors of a whole atom consisting of more than one electron. Okay, and I have already told the orbital and spin angular momentum of electrons in multi electron atoms, they couple together and they join agutte, eradu add agutte. Okay, so together either electrostatically or magnetically. ಓಕೆ, ಆ ಎರಡು ಆರ್ಬಿಟಲ್ ಆಂಗ್ಯುಲರ್ ಮೊಮೆಂಟಮ್, ಎರಡರದ್ದು ಆರ್ಬಿಟಲ್ ಆಂಗ್ಯುಲರ್ ಮೊಮೆಂಟಮ್ ಮತ್ತೆ ಎರಡರದ್ದು ಸ್ಪಿನ್ ಆಂಗ್ಯುಲರ್ ಮೊಮೆಂಟಮ್ ಪೇರ್ ಆಗುತ್ತೆ, ಎರಡು ಜೋಡಿಸ್ಕೊಳತ್ವೆ, ಒಂದಕ್ಕೊಂದು ಪೇರ್ ಆಗುತ್ತೆ. ಆ ಪೇರ್ ಆಗೋದನ್ನ ಡಿಸೈಡ್ ಮಾಡೋದು ಎಲೆಕ್ಟ್ರೋಸ್ಟಾಟಿಕ್ ಇಂಟ್ರಾಕ್ಷನ್ ಅಥವಾ ಮ್ಯಾಗ್ನೆಟಿಕ್ ಇಂಟ್ರಾಕ್ಷನ್. ಓಕೆ, ಈ ಎಲೆಕ್ಟ್ರೋಸ್ಟಾಟಿಕ್ ಇಂಟ್ರಾಕ್ಷನ್ ಅಥವಾ ಮ್ಯಾಗ್ನೆಟಿಕ್ ಇಂಟ್ರಾಕ್ಷನ್ ಬೇಸಿಸ್ ಆಗಿ ಇಟ್ಕೊಂಡು ಎಲ್ಲ ಆಂಗ್ಯುಲರ್ ಮೊಮೆಂಟಮ್ನ ಆಡ್ ಮಾಡಿ ಟೋಟಲ್ ಆಂಗ್ಯುಲರ್ ಮೊಮೆಂಟಮ್ ಸೊ ಫೈಂಡ್ ಔಟ್ ಮಾಡ್ತೀವಲ್ಲ, ದಟ್ ಮೆಥಡ್ ಈಸ್ ವಾಟ್ ಯು ಕಾಲ್ ಇಟ್ ಆಸ್ ಕಪ್ಲಿಂಗ್ ಸ್ಕೀಮ್ಸ್. ಓಕೆ, ದೇರ್ ಆರ್ ಟೂ ಕಪ್ಲಿಂಗ್ ಸ್ಕೀಮ್ಸ್. So the first one is what we call it as LS coupling. Okay, LS coupling. Capital L, total orbital quantum number. Capital S, total spin quantum number. That's why it is called LS. LS antara orbital quantum number. S antara spin quantum number. That's why it is called LS coupling. Or sometimes it is also called as
ರೆಸಲ್ಟ್ಸ್ ಸ್ಯಾಂಡರ್ಸ್ ಕಪ್ಲಿಂಗ್ ಅಂತ ಕರೀತಾರೆ. ಯಾಕೆಂದ್ರೆ ಎಲ್ ಎಸ್ ಕಪ್ಲಿಂಗ್ ನ ಇಂಟ್ರೊಡ್ಯೂಸ್ ಮಾಡಿದ್ದು ರೆಸಲ್ ಮತ್ತೆ ಸ್ಯಾಂಡರ್ಸ್ ಅಂತ ಇಬ್ರು ಫಸ್ಟ್ ಈ ಕಾನ್ಸೆಪ್ಟ್ ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಹಾಗಾಗಿ ಎಲ್ ಎಸ್ ಕಪ್ಲಿಂಗ್ ಇಸ್ ಆಲ್ಸೋ ಕಾಲ್ಡ್ ರೆಸಲ್ ಸ್ಯಾಂಡರ್ಸ್ ಕಪ್ಲಿಂಗ್. ಓಕೆ, ದಿಸ್ ಇಸ್ ವಾಟ್ ದ ಫಸ್ಟ್ ಕಪ್ಲಿಂಗ್ ಸ್ಕೀಮ್. ದ ಸೆಕೆಂಡ್ ಕಪ್ಲಿಂಗ್ ಸ್ಕೀಮ್ ಇಸ್ ಕಾಲ್ಡ್ ಜೆ ಜೆ ಕಪ್ಲಿಂಗ್. ಅಂಡ್ ಬಿ ಕೇರ್ಫುಲ್, ಎಲ್ ಎಸ್ ಕಪ್ಲಿಂಗ್ ಬರಿಬೇಕಾದ್ರೆ ಕ್ಯಾಪಿಟಲ್ ಎಲ್ ಕ್ಯಾಪಿಟಲ್ ಎಸ್ ಏ ಬರಿಬೇಕು. ಯಾಕೆ ಅಂತ ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ, ಅಥವಾ ನಾಳೆ ಕ್ಲಾಸ್ ಮಾಡ್ಬೇಕಾದ್ರೆ ಹೇಳ್ತೀನಿ. ಬಟ್ ಜೆ ಜೆ ಕಪ್ಲಿಂಗ್ ಬರಬೇಕಾದ್ರೆ ಎರಡು ಕೂಡ ಸ್ಮಾಲ್ ಲೆಟರ್ಸ್ ಜೆ ಬರಬೇಕು. ಯು ಶುಡ್ ಬಿ ವೆರಿ ಕೇರ್ಫುಲ್. ಸೊ ಫಾರ್ ಎಲ್ ಎಸ್ ಕಪ್ಲಿಂಗ್ ಸ್ಕೀಮ್, ಸೊ ದ ಲೆಟರ್ ಎಲ್ ಇಸ್ ಕ್ಯಾಪಿಟಲ್, ಎಸ್ ಇಸ್ ಆಲ್ಸೋ ಕ್ಯಾಪಿಟಲ್. ಫಾರ್ ಜೆ ಜೆ ಕಪ್ಲಿಂಗ್, ದ ಸೆಕೆಂಡ್ ಕಪ್ಲಿಂಗ್, ಸೊ ಬೋತ್ ದ ಲೆಟರ್ಸ್ ಜೆ ಅಂಡ್ ಜೆ ದೇ ಆರ್ ಸ್ಮಾಲ್ ಲೆಟರ್ಸ್. ಓಕೆ, ಇಲ್ಲಿ ಸ್ಮಾಲ್ ಎಲ್ ಸ್ಮಾಲ್ ಎಸ್ ಕಪ್ಲಿಂಗ್ ಅಂತ ಬರೆಯೋ ಹಾಗಿಲ್ಲ. ಇಲ್ಲಿ ಕ್ಯಾಪಿಟಲ್ ಜೆ ಕಪ್ಲಿಂಗ್ ಅಂತ ಬರೆಯೋ ಹಾಗಿಲ್ಲ, ಬರೆದ್ರೆ ತಪ್ಪಾಗುತ್ತೆ. ಅದಕ್ಕೊಂದು ಮೀನಿಂಗ್ ಇದೆ, ಯಾಕೆ ಕ್ಯಾಪಿಟಲ್ ಎಲ್ ಬರಬೇಕು, ಯಾಕೆ ಕ್ಯಾಪಿಟಲ್ ಎಸ್ ಬರಬೇಕು, ಮತ್ತೆ ಜೆ ಜೆ ಕಪ್ಲಿಂಗ್ ಅಲ್ಲಿ ಎರಡು ಜೆಗಳನ್ನು ಯಾಕೆ ಸ್ಮಾಲ್ ಲೆಟರ್ಸ್ ಯೂಸ್ ಮಾಡಬೇಕು, ಅದಕ್ಕೊಂದು ಮೀನಿಂಗ್ ಇದೆ. ಸೊ ದಟ್ ಮೀನಿಂಗ್ ಯು ವಿಲ್ ಕಮ್ ಟು ನೋ ವೆನ್ ವಿ ಡಿಸ್ಕಸ್ ಎಲ್ ಎಸ್ ಕಪ್ಲಿಂಗ್ ಅಂಡ್ ಜೆ ಜೆ ಕಪ್ಲಿಂಗ್ ಇನ್ ಡಿಟೇಲ್. ಓಕೆನಾ.